ಚಿತ್ರದ ಪ್ರಾರಂಭದಲ್ಲಿ ಒಬ್ಬ ಹುಡುಗ ಒಂದಷ್ಟು ಜನ ಕುದುರೆ ಸವಾರರಿಂದ ತಪ್ಪಿಸಿಕೊಂಡು ಓಡ್ತಾ ಇರ್ತಾನೆ. ಅವನ ಹೆಸರು ತಂಗಡಿ ಅಂತ ಆಗಿರುತ್ತೆ. ಅವನು ಸಾಕಷ್ಟು ಜನ ದುಶ್ಮನ್ಗಳಿಂದ ಅಥವಾ ಅವನ ವೈರಿಗಳಿಂದ ತಪ್ಪಿಸ್ಕೊಂಡು ಓಡ್ತಾ ಇರ್ತಾನೆ. ಅವನ ಬಾಲ್ಯವನ್ನು ಹಾಗೆ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಅವನ ಮುಖದಲ್ಲಿ ಯಾವಾಗಲೂ ಒಂದು ಅದ್ಭುತವಾದಂತಹ ನಗು ಹಾಗೆ ಇರ್ತಿತ್ತು. ಅವನೊಂದು ಪ್ರಾಂತ್ಯದ ಒಂದು ಬುಡಕಟ್ಟು ಜನಾಂಗದ ಅಲ್ಲಿ ಬದುಕ್ತಾ ಇರ್ತಾನೆ. ಸಾಕಷ್ಟು ಹುಡುಗರು ಅವನಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಅವನು ಹೀಗೆ ಓಡ್ಬರ್ತಾ ಅಲ್ಲೊಂದು ಫೈಟಿಂಗ್ ಸ್ಕೂಲ್ ಇರುತ್ತೆ, ಅಲ್ಲಿ ಬಂದು ನಿಲ್ತಾನೆ. ಅಲ್ಲಿ ಆ ಫೈಟಿಂಗ್ ಅನ್ನು ಟೀಚಿಂಗ್ ಮಾಡ್ತಾ ಇರೋವನ ಹತ್ರ ಮಲ್ಕೊಂಡು ಹೇಳ್ತಾನೆ, ನನಗೂ ಫೈಟಿಂಗ್ ಕಲಿಸು, ನಾನು ಕಲಿತೀನಿ ಅಂತ. ಅಲ್ಲಿ ಗೊತ್ತಾಗುತ್ತೆ ತಂಗಡಿಯ ಅಂಕಲ್ ಅವನೇ ಆಗಿರ್ತಾನೆ. ಅಂಕಲ್ ಹೇಳ್ತಾನೆ, ನಿನ್ನಪ್ಪ ಇದಕ್ಕೆಲ್ಲ ಒಪ್ಪಲ್ಲ, ನೀನು ಚಿಕ್ಕವನು, ಇವಾಗಲೇ ಆ ಫೈಟಿಂಗ್ ಇದೆಲ್ಲ ನಿನಗೆ ಬೇಡ, ಸೊ ನೀನು ಫಸ್ಟು ಓದೋದ್ರ ಕಡೆ ಬೇರೆದ್ರ ಕಡೆ ಗಮನ ಕೊಡು ಅಂತ. ಬಟ್ ಅವನು ಅಂತಾನೆ, ಇಲ್ಲ ನಾನು ಕಲಿಲೇಬೇಕು ಅಂತ. ಅದೇ ಸಂದರ್ಭಕ್ಕೆ ಆ ತಂಗಡಿಯ ತಂದೆ ಅಲ್ಲಿ ಬರ್ತಾನೆ. ಸೊ ತಕ್ಷಣ ಬಂದು ತಂಗಡಿಯನ್ನು ಅಲ್ಲೇ ಹತ್ತಿರದಲ್ಲಿರುವಂತಹ ಒಂದು ಮಾಂಕ್ ಹತ್ರ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಇವನು ಇದೇ ಥರ ಚಿಕ್ಕ ಮಕ್ಕಳ ಜೊತೆ ಫೈಟಿಂಗ್ ಮಾಡ್ತಾ ಇರ್ತಾನೆ. ಆ ಪ್ರಾಂತ್ಯಕ್ಕೆಲ್ಲ ಒಬ್ಬ ಗವರ್ನರ್ ಇರ್ತಾನೆ, ಆ ಗವರ್ನರನ್ನ ಮಗನ ಜೊತೆಗೂ ಇವನು ಫೈಟ್ ಮಾಡಿರ್ತಾನೆ. ಸೊ ಇದರಿಂದಾಗಿ ಆ ದುಶ್ಮನ್ ಹೆಚ್ಚಾಗುತ್ತೆ, ಅಥವಾ ನಮಗೆ ತೊಂದರೆ ಆಗುತ್ತೆ, ಹಾಗಾಗಿ ಅವನನ್ನು ಒಳ್ಳೆ ದಾರಿ ತರೋದು ಹೇಗೆ ಅಂತ ಅವನಪ್ಪನ ಒಂದು ಕನ್ಸರ್ನ್ ಆಗಿರುತ್ತೆ. ತಂಗಡಿಗೆ ಮಾತ್ರ ತಾನು ಫೈಟರ್ ಆಗಬೇಕು, ತಾನು ಅದ್ಭುತವಾದ ಒಂದು ಫೈಟರ್, ಸರ್ವಕಾಲಿಕ ಫೈಟರ್ ಆಗಬೇಕು ಅನ್ನೋದು ಅವನ ಆಸೆ ಆಗಿರುತ್ತೆ. ನಂಗೆ ಕೂಡ ಅವನಿಗೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು, ಬುದ್ಧಿ ಮಾತುಗಳನ್ನು ತಿಳಿಸ್ತಾನೆ, ನೀನು ದೊಡ್ಡವನಾದ್ಮೇಲೆ ಅದನ್ನು ಮಾಡ್ಬೋದು ಅಂತ. ಸೊ ನಿಧಾನವಾಗಿ ಅವನ ಜೀವನದಲ್ಲಿ ಆ ಫೈಟಿಂಗ್ ಅನ್ನೋದು ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಅವನಿಗೆಲ್ಲ ಉಳಿದ ಚಿಕ್ಕ ಮಕ್ಕಳು, ಆ ಗವರ್ನರ್ನ ಕಡೆಯ ಅವರು, ಗವರ್ನರ್ನ ಮಗ ಇವನಿಗೆ ಯಾವಾಗಲೂ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ಇದರಿಂದ ಅವನು ತಪ್ಪಿಸ್ಕೊಳ್ಬೇಕು ಅಂದರೆ ಇವನು ಫೈಟಿಂಗ್ ಕಲಿಯೋದು ಅನಿವಾರ್ಯನೂ ಆಗಿರುತ್ತೆ. ಸೊ ಹೀಗೆ ನಿಧಾನವಾಗಿ ಒಂದು ಹಂತದಲ್ಲಿ ಒಂದು ಫೈಟಿಂಗನ್ನು ಕಲ್ತ್ಕೊಂಡು ಅವರನ್ನು ಫೈಟಿಂಗ್ಗೋಸ್ಕರ ಕರೀತಾನೆ. ಇದೇ ಸಂದರ್ಭದಲ್ಲಿ ಆ ಟಂಗಡಿಯ ಮಗಂಗೆ ಹೊಡೆದ್ಬಿಡ್ತಾನೆ, ಐ ಮೀನ್ ಗವರ್ನರ್ನ ಮಗಂಗೆ ಟಂಗಡಿ ಹೊಡೆದ್ಬಿಡ್ತಾನೆ. ಸೊ ಇದರಿಂದಾಗಿ ಆ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಇದರಿಂದ ನಿನಗೆ ತುಂಬ ದೊಡ್ಡ ತೊಂದರೆ ಆಗುತ್ತೆ, ಇದರಿಂದ ನಿನಗೊಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ, ನೀನು ಅದಕ್ಕೆ ರೆಡಿ ಇರು ಅಂತ ಹೇಳಿ ಅವರು ತಕ್ಷಣ ಅಲ್ಲಿಂದ ಅವನನ್ನು ಕರ್ಕೊಂಡು ಹೋಗ್ತಾರೆ. ಸೊ ಇದೇ ಸಂದರ್ಭ ಮತ್ತೆ ಆ ಪ್ರೆಸೆಂಟ್ ಸಿಚುವೇಶನ್ಗೆ ಬಂದಾಗ ಅದೇ ಗವರ್ನರ್ನ ಮಗನ ಕಡೆಯವರು ಇವನ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಅದೇ ಮಗ ದೊಡ್ಡವನಾಗಿರ್ತಾನೆ, ಆ ದುಶ್ಮನ್ ಹಾಗೆ ಬೆಳ್ಕೊಂಡು ಬಂದಿರುತ್ತೆ. ಸೊ ಒಂದು ಹಂತದಲ್ಲಿ ಅವನು ತಕ್ಷಣ ಅಲ್ಲಿಂದ ಮಾಯ ಆಗ್ತಾನೆ. ಮಾಯ ಆಗಿ ನಿಧಾನವಾಗಿ ಆ ಗವರ್ನರ್ನ ಮಗನ ಕಡೆಯವ್ರ ಮೇಲೆ ಅಟ್ಯಾಕನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಒಂದು ಹಂತದ ಫೈಟಿಂಗ್ ಸ್ಕಿಲ್ಲನ್ನು ಕಲ್ತಿರ್ತಾನೆ. ಸೊ ಹೀಗೆ ಅಟ್ಯಾಕ್ ಮಾಡ್ತಾ 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 ಗವರ್ನರ್ನ ಮಗಂಗೂ ಮತ್ತೆ ಹೊಡೆದು ಅವನ ಕುದುರೆಯನ್ನು ತಗೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಗವರ್ನರ್ನ ಮಗ ಇದನ್ನು ತಗೊಂಡೋಗಿ ತನ್ನ ತಂದೆಗೆ ಹೇಳ್ತಾನೆ. ಸೊ ಈ ಥರ ಮತ್ತೆ ಅವನು ತಪ್ಪಿಸ್ಕೊಂಡು ಹೋದ, ತನ್ನವ್ರ ಮೇಲೆಲ್ಲ ಸಿಟ್ಟಾಗ್ತಾನೆ, ಜೊತೆಗೆ ತನ್ನ ತಂದೆಗೆ ಹೇಳ್ತಾನೆ. ಆ ತಂದೆಗೆ ಅಂದರೆ ಆ ಪ್ರಾಂತ್ಯದ ಗವರ್ನರ್ಗೆ ಇದನ್ನು ಕೇಳಿ ತುಂಬಾ ಸಿಟ್ಟು ಬರುತ್ತೆ. ನೀನು ಅವನನ್ನು ಹಿಡಿಯೋಕ್ಕೂ ಆಗ್ತಾ ಇಲ್ಲ, ಅವನನ್ನು ಹೊಡಿಯೋಕ್ಕೂ ಆಗ್ತಾ ಇಲ್ಲ, ನೀನೇನೆಂತ ಅವನು, ಅವನನ್ನು ಹೇಗಾದರೂ ಮಾಡಿ ನೀನು ಹಿಡ್ಕೊಂಬ, ಅವನಿಗೆ ಶಿಕ್ಷೆ ಕೊಡೋಣ ಅಂತ ಹೇಳಿ ಇವನನ್ನು ಮೋಟಿವೇಟ್ ಮಾಡ್ತಾನೆ. ಸೊ ಇವನು ಕೂಡ ಅವನನ್ನು ಹೇಗಾದರೂ ಮಾಡಿ ಹಿಡಿಯಲೇಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾನೆ. ತಂಗಡಿ ಇದೇ ಥರ ಅಲ್ಲಿಯ ನಡೆಯುವಂತಹ ಕಾಂಪಿಟೇಷನ್ಗಳಲ್ಲಿ ಇದೇ ರೀತಿಯ ಫೈಟನ್ನು ಮಾಡ್ತಾ ಇರ್ತಾನೆ. ಸಾಕಷ್ಟು ಸಲ ಗೆದ್ದು ಕೂಡ ಇರ್ತಾನೆ, ಜೊತೆಗೆ ಅವನಿಗೆ ಒಂದು ರೀತಿಯ ಅಹಂ ಬಂದಿರುತ್ತೆ. ಅದೇ ಸಂದರ್ಭಕ್ಕೆ ಒಬ್ಬ ವ್ಯಕ್ತಿ ಅಲ್ಲಿ ಬರ್ತಾನೆ, ನೇರವಾಗಿ ಕಾಂಪಿಟೇಷನ್ಗೆ ಕರೀತಾನೆ. ಸೊ ತಂಗಡಿ ಅನ್ನೋನು ಅವನ ವಿರುದ್ಧ ಫೈಟ್ ಮಾಡುವಾಗ ಹೀನಾಯವಾಗಿ ಸೋತೋಗ್ತಾನೆ. ಅವನನ್ನು ಹಿಗ್ಗಾಮುಗ್ಗ ಅವನು ಹೊಡೆದ್ಬಿಟ್ಟು ತಂಗಡಿಗೆ ಅಲ್ಲಿಂದ ಅವನು ಹೊರಟು ಹೋಗ್ತಾನೆ. ಅವನು ಎಚ್ಚರ ತಪ್ಪಿ ಬಿದ್ದಿರ್ತಾನೆ. ಎಚ್ಚರ ತಪ್ಪಿ ಬಿದ್ದಾಗ ಅಲ್ಲೊಬ್ಬ ಕುಡುಕ ಬಂದ್ಕೊಂಡು ಇವನಿಗೆ ಹೇಳ್ತಿರ್ತಾನೆ, ನಿನ್ನ ಸ್ಕಿಲ್ ಏನೋ ಚೆನ್ನಾಗಿದೆ, ನಿನ್ನ ಟ್ಯಾಲೆಂಟ್ ಏನೋ ಚೆನ್ನಾಗಿದೆ, ಬಟ್ ನಿನ್ನ ಅಹಂಕಾರದಿಂದಾಗೇನೆ ನಿನಗೆ ಸೋಲು ಬಂದಿರೋದು, ನಿನಗೆ ಇನ್ನೂ ಟ್ರೈನಿಂಗ್ನ ಅವಶ್ಯಕತೆ ಇದೆ, ನೀನಿನ್ನು ಕಲಿಯೋದು ತುಂಬ ಇದೆ, ಸೊ ಇಷ್ಟೇ ಅಲ್ಲ ಕಲಿಯೋದು, ಸೊ ಹಾಗಾಗಿ ನೀನು ಹೊರಡು, ಕಲಿಕೆಯನ್ನು ಹುಡ್ಕೊಳ್ತಾ ಹೊರಡು, ಬೇರೆ ಬೇರೆ ಕಡೆಗಳೇ ಹೋಗಿ ಬೇರೆ ಬೇರೆ ಫೈಟಿಂಗ್ ಸ್ಕಿಲ್ಲನ್ನು ಕಲ್ತ್ಕೋ ಅಂತ. ತಕ್ಷಣ ಅವನು ಕುದುರೆಯನ್ನು ಹತ್ತಿ ಒಂದು ಆ ಪ್ರಾಂತ್ಯಕ್ಕೆ ಹೋಗ್ತಾನೆ. ಅಲ್ಲಿ ಸುಮ್ಮನೆ ಒಂದು ಸುಳ್ಳನ್ನು ಹೇಳ್ಕೊಂಡು ತನ್ನ ಹೆಸರನ್ನು ಅವನು ಹೇಳ್ಕೊಳ್ಳಲ್ಲ, ತಂಗಡಿ ಅಂತ ತನ್ನ ಹೆಸರನ್ನು ಹೇಳ್ಕೊಳ್ಳಲ್ಲ. ಅಲ್ಲಿ ಹೋಗಿ ಒಂದು ಆ ಫೈಟರ್ನ ಗುರು ಏನಿರ್ತಾನೆ, ಆ ಜಾಗದ ಗುರು, ಅವನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ತಾನು ನಿಮ್ಮ ಹತ್ರ ಕಲಿಬೇಕು ಅಂತ, ಜೊತೆಗೆ ಅವನನ್ನು ಸ್ಕಿಲ್ಲನ್ನು ತೋರಿಸ್ತಾನೆ. ಆ ಸ್ಕಿಲ್ಲನ್ನು ನೋಡಿದ ಅವರಿಗೆ ಖುಷಿ ಅನಿಸುತ್ತೆ, ಅಡ್ಡಿಲ್ಲ ನಿನಗೂ ನಾವು ಕಲಿಸ್ತೀವಿ, ನಿನಗೂ ಒಂದು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿ ಅವ್ರ ಜೊತೆ ಇಟ್ಕೊಳ್ತಾರೆ. ಅಲ್ಲಿ ಆ ಗುರುವಿಗೆ ಒಂದು ಮಗಳು ಕೂಡ ಇರ್ತಾಳೆ, ಅವಳು ಒಂದು ಫೈಟಿಂಗ್ ಸ್ಕಿಲ್ಲನ್ನೆಲ್ಲ ಕಲಿತಾ ಇರ್ತಾಳೆ, ಅವಳು ಅದ್ಭುತವಾದಂತಹ ಫೈಟರ್ ಆಗಬೇಕು ಅನ್ನೋ ಕನಸನ್ನು ಹೊತ್ತಿರ್ತಾರೆ. ಆ ಪ್ರಾಂತ್ಯಗಳೇ ಹಾಗಾಗಿರುತ್ತೆ, ಸಾಕಷ್ಟು ಫೈಟಿಂಗನ್ನು ಕಲಿಸ್ಕೊಡೋದೇ ಆ ಪ್ರಾಂತ್ಯದ ಕೆಲಸ ಆಗಿರುತ್ತೆ. ಆ ಮಗಳು ಕೂಡ ಫೈಟಿಂಗನ್ನು ಕಲಿತಿರ್ತಾಳೆ, ಆ ಗುರು ತುಂಬಾ ಒಳ್ಳೆ ಟ್ರೈನ್ಡ್ ಗುರು ಆಗಿರ್ತಾನೆ. ಸೊ ಹೀಗೆ ಅವನು ಅಲ್ಲಿ ಆ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ತಾನೆ, ಹೊಸ ಹೊಸ ಸ್ಕಿಲ್ಸನ್ನು ಕಲ್ತ್ಕೊಳ್ತಾನೆ, ಒಂದಿಷ್ಟು ಇಂಪ್ರೂವ್ಮೆಂಟ್ ಮಾಡ್ತಾನೆ. ಮತ್ತೆ ಗವರ್ನರ್ನ ಮಗನ ಕಡೆಯವರು ಆ ಪ್ರಾಂತ್ಯಕ್ಕೆ ಅಟ್ಯಾಕ್ ಮಾಡ್ತಾರೆ, ಬಟ್ ಬಂದು ಹುಡುಕ್ತಾರೆ, ಇವನು ನಿಜವಾದ ಹೆಸರು ಹೇಳ್ಕೊಂಡಿರಲ್ಲ. ಸೊ ಉಳಿದವ್ರ ಮೇಲೆಲ್ಲ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ತಂಗಡಿಗೆ ಏನೋ ಒಂದು ರೀತಿ ಗಿಲ್ಟ್ ಫೀಲ್ ಆಗುತ್ತೆ. ಅವನು ಆ್ಯಕ್ಚುಲಿ ತುಂಬ ಒಳ್ಳೆ ಮನುಷ್ಯ ಆಗಿರ್ತಾನೆ, ಫೈಟಿಂಗ್ ಮಾಡೋ ಆಸೆ ಇದ್ರೂ ಮನುಷ್ಯ ಒಳ್ಳೆಯವನಾಗಿರ್ತಾನೆ, ಹಾಗಾಗಿ ಅಲ್ಲಿದ್ದವರೆಲ್ಲನ್ನೆಲ್ಲ ಕಾಪಾಡಬೇಕು ಅನ್ನೋ ಕಾರಣಕ್ಕಾಗಿ ತಾನೇ ಆ ತಂಗಡಿ ಅಂತ ತನ್ನ ಹೆಸರನ್ನು ಅಥವಾ ತನ್ನ ಪರಿಚಯವನ್ನು ಅವನು ಮಾಡ್ಕೊಳ್ಳೋದು ಅನಿವಾರ್ಯ ಆಗುತ್ತೆ, ಅವನು ಪರಿಚಯವನ್ನು ಮಾಡ್ಕೊಳ್ತಾನೆ. ಸೊ ಅವಾಗ ಅಲ್ಲಿರೋ ಎಲ್ಲ ಊರವರಿಗೆ ಅವನ ಮೇಲೆ ಒಂದು ರೀತಿಯ ಬೇಸರ ಬರುತ್ತೆ, ಅವನು ಸುಳ್ಳು ಹೇಳ್ಕೊಂಡು ನಮ್ಮ ಜೊತೆ ಇದ್ದಾನೆ, ಇವನನ್ನು ಕರ್ಕೊಂಡು ಹೋಗಿ ಇಲ್ಲಿಂದ, ಇವನಿಗೆ ಏನು ಶಿಕ್ಷೆ ಬೇಕಾದರೂ ಕೊಡಿ ಅಂತ. ಸೊ ಹಗ್ಗ ಕಟ್ಟಿ ಹೇಳ್ಕೊಂಡು ಹೋಗ್ತಾರೆ. ಬಟ್ ಗವರ್ನರ್ನ ಮಗ ಎಷ್ಟು ಕ್ರೂರ್ ಆಗಿರ್ತಾನೆ ಅಂದರೆ, ಇವನನ್ನು ಕರ್ಕೊಂಡು ಹೋಗೋದ್ರ ಜೊತೆಗೆ ಅಲ್ಲಿ ಮನೆಗಳನ್ನೆಲ್ಲ ಸುಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ.
ಬೆಂಕಿಯನ್ನು ಹಚ್ತಾನೆ. ಸೊ ತಕ್ಷಣ ಟಂಗಡಿಗೆ ಸಿಟ್ಟು ಬರುತ್ತೆ, ತಕ್ಷಣ ಅವನು ಕೈ ಕಟ್ಟಿದ ಹಗ್ಗವನ್ನು ಬಿಚ್ಚಿಕೊಳ್ತಾನೆ. ಸೊ ರೀ ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆ ಸೈನಿಕರ ಮೇಲೆಲ್ಲ ಅಟ್ಯಾಕ್ ಮಾಡ್ತಾನೆ, ಅವ್ರನ್ನೆಲ್ಲ ಅಟ್ಯಾಕ್ ಮಾಡಿ ಸೋಲಿಸ್ತಾನೆ. ಗವರ್ನರ್ನ ಮಗನಿಗೂ ಹೀನಾಯವಾಗಿ ಹೊಡಿತಾನೆ, ತನ್ನ ಜೀವ ಉಳಿಯಲ್ಲ ಅಂತ ಗೊತ್ತಾದಾಗ ಓಡು ಅಲ್ಲಿಂದ ತಪ್ಪಿಸ್ಕೋತಾನೆ. ಊರವ್ರ ಹತ್ರೆಲ್ಲ ಕ್ಷಮೆ ಕೇಳಿ, ಸೊ ನನ್ನ ಹೆಸರು ಈ ಥರ, ನಾನು ಈ ಥರ ದ್ವೇಷ ಇತ್ತು ಮುಂಚೆ, ಸೊ ನಾನು ಕಲಿಯೋಕ್ಕೋಸ್ಕರ ಅಷ್ಟೇ ಬಂದಿದ್ದು ಅಂತ ಅಲ್ಲಿರೋರ ಹತ್ರೆಲ್ಲ ಕ್ಷಮೆಯನ್ನು ಕೇಳ್ತಾನೆ. ಕ್ಷಮೆಯನ್ನು ಕೇಳಿ ಹೀಗೆ ಮುಂದೆ ಮತ್ತೆ ಕಲಿಯೋಕೆ ಅಲ್ಲಿಯ ಗುರು ಹೇಳ್ತಾನೆ, ನೀನು ನೆಕ್ಸ್ಟ್ ಹೋಗು ಇನ್ನೊಂದು ಪ್ರಾಂತ್ಯದಲ್ಲಿ ನಿಮ್ಗೆ ಒಳ್ಳೆ ಫೈಟರ್ಸ್ ಇದ್ದಾರೆ, ಅಲ್ಲಿ ನೀನು ಹೋಗಿ ಇನ್ನೂ ಹೆಚ್ಚಿನದನ್ನು ನೀನು ಕಲಿಬೋದು ಅಂತ. ಸೊ ಅಲ್ಲಿಂದ ಹೋಗೋಣ. ಊರವರಿಗೆಲ್ಲ ಒಂದು ರೀತಿ ಅವನ ಕಂಡು ಇಷ್ಟ ಇರುತ್ತೆ. ಇದೇ ಸಂದರ್ಭಕ್ಕೆ ಅವನಿಗೊಬ್ಬ ಫ್ರೆಂಡ್ ಕೂಡ ಸಿಗ್ತಾನೆ, ಅದೇ ಪಂಗಡದಲ್ಲಿ ಇವನನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇವನ ಹತ್ರ ತಾನು ಕಲಿಬೇಕು ಅನ್ನೋದು ಆ ಯುವಕನ ಆಸೆ ಆಗಿರುತ್ತೆ. ಹಾಗಾಗಿ ಬಂದು ಇವನ ಜೊತೆನೆ ನಾನು ನಿನ್ನ ಜೊತೆನೇ ಇರ್ತೀನಿ, ನೀನು ಎಲ್ಲೋದ್ರು ಬರ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾರೆ. ಹೀಗೆ ಅವ್ರು ಮತ್ತೊಂದು ಪ್ರಾಂತ್ಯಕ್ಕೆ ಹೋದಾಗ ಅಲ್ಲಿ ನಾಟಕ ನಡೀತಾ ಇರುತ್ತೆ. ಅಲ್ಲಿ ಫೈಟಿಂಗ್ ಬಗ್ಗೆನೇ ಒಂದು ನಾಟಕವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಇವನು ಅಬ್ಸರ್ವ್ ಮಾಡ್ತಾನೆ ಟಂಗಡಿ. ಆ ನಾಟಕವನ್ನಲ್ಲಿ ಮಾಡ್ತಾ ಇರೋನು ಅದ್ಭುತವಾಗಿ ನೆಗೆತವನ್ನು ನೆಗೀತಿರ್ತಾನೆ, ಅದ್ಭುತವಾದಂತಹ ಸ್ಕಿಲ್ಲನ್ನು ಪ್ರದರ್ಶನ ಮಾಡ್ತಾ ಇರ್ತಾನೆ. ಇವನಿಗನ್ಸುತ್ತೆ ಯಾಕೋ ಇವನು ಯಾವುದೋ ಫೈಟರ್ ಇದ್ದಂಗೆ ಅನ್ಸುತ್ತಲ್ವಾ ಅಂತ. ಸೊ ಪರದೆಯ ಹಿಂದೆ ಹೋಗಿ ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ನನಗೂ ನೀವು ಕಲಿಸಿ ಆ ಹಾರುವುದನ್ನೆಲ್ಲ ಕಲಿಸಿ ಅಂತ. ಅವನ ಹೆಸರು ಮಿಸ್ಟರ್ ಲೀ ಅಂತ ಆಗಿರುತ್ತೆ, ಬಟ್ ಅವನಂತಾನೆ ಇಲ್ಲ ನಾನು ನಿನ್ನ ಕಲ್ಸೋಕ್ಕಾಗಲ್ಲ ಅಂತ. ಸೊ ಬೇರೆ ದಾರಿಯಲ್ಲೇ ಟಂಗಡಿ ಒಂದು ಉಪಾಯವನ್ನು ಮಾಡ್ತಾನೆ, ನಾನು ಈ ನಾಟಕದಲ್ಲಿ ಪಾತ್ರವನ್ನು ಮಾಡ್ತೀನಿ ಅಂತ. ಯಾಕೆಂದ್ರೆ ಆ ಪಾತ್ರವನ್ನು ಮಾಡ್ತಾ ಮಾಡ್ತಾ ಒಂದಿಷ್ಟು ಸ್ಕಿಲ್ಲನ್ನು ಕಲಿಬಹುದು, ಇವನನ್ನು ಎದುರಿಸಿದಾಗ ನನಗೊಂದಿಷ್ಟು ಸ್ಕಿಲ್ ಬರುತ್ತೆ ಅಂತ ಅವನ ವಿರುದ್ಧ ನಾಟಕದಲ್ಲಿ ಪಾತ್ರವನ್ನು ವಹಿಸ್ತಾನೆ. ಸೊ ಹಾಗೆ ಅದೇ ದಿನ ರಾತ್ರಿ ಅವನಿಗೆ ತುಂಬಾನೇ ವಿಪರೀತವಾದ ಮದ್ಯವನ್ನು ಕೂಡ ಕೊಡ್ತಾರೆ, ಅದರಿಂದ ಅವನು ಸಂಪೂರ್ಣವಾಗಿ ಖುಷಿ ಪಡ್ತಾನೆ. ಜೊತೆಗೆ ಅಡ್ಡಿಲ್ಲ ನಾನು ನಿನಗೆ ಸ್ಕಿಲ್ಲನ್ನು ಕಲಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗೆ ಕಲಿಸುವಂತಹ ಪ್ರಯತ್ನವನ್ನು ಮಾಡಿ ಕಲಿಸಿ ಕೂಡ ಒಂದು ಹಂತದವರೆಗೆ ಅದನ್ನು ಕಲಿಸಿರ್ತಾನೆ. ಟಂಗಡಿ ನಿಧಾನಕ್ಕೆ ನಿಧಾನಕ್ಕೆ ಟ್ರೈನ್ಡ್ ಫೈಟರ್ ಆಗಿರ್ತಾನೆ. ಇದೇ ಸಂದರ್ಭಕ್ಕೆ ಆ ಗವರ್ನರ್ನ ಮಗನ ಕಡೆಯವರು ಅವನು ಯಾವಾಗಲೂ ಅಟ್ಯಾಕ್ ಮಾಡೋದು, ಬೇರೆ ಜನರನ್ನು ಸುಲಿಗೆ ಮಾಡೋದು ಅವನ ಕೆಲಸ ಆಗಿರುತ್ತೆ. ಅಲ್ಲೇ ಹಾಗಾಗಿ ಅಲ್ಲೊಂದು ಹುಡುಗಿಯ ಒಂದು ತಂಡವನ್ನು ಅಟ್ಯಾಕ್ ಮಾಡಿರ್ತಾರೆ. ಅದೇ ಸಂದರ್ಭಕ್ಕೆ ಟಂಗಡಿ ಅಲ್ಲಿ ಬರ್ತಾನೆ, ಬಂದು ಅವ್ರನ್ನೆಲ್ಲ ಹೊಡೆದುರುಳಿಸಿ ಅವ್ರನ್ನ ಅಲ್ಲಿಂದ ಓಡಿಸ್ತಾನೆ, ಆ ಹುಡುಗಿಯನ್ನು ಬಚಾವ್ ಮಾಡ್ತಾನೆ. ಇದಕ್ಕೆ ಅವಳು ತುಂಬಾನೇ ಥ್ಯಾಂಕ್ಸ್ ಅನ್ನು ಹೇಳಿ ಜೊತೆಗೆ ಅವನಿಗೊಂದು ಉಂಗುರವನ್ನು ಕೊಡ್ತಾಳೆ. ಈ ಉಂಗುರವನ್ನು ನೀನಿಟ್ಕೋ, ನಿನಗೆ ನಾನು ನೆಕ್ಸ್ಟ್ ಭೇಟಿ ಆಗೋವರೆಗೂ ಈ ಉಂಗುರ ನಿನ್ನ ಹತ್ರನೇ ಇರಬೇಕು ಅಂತ ಹೇಳಿ ಆ ಉಂಗುರವನ್ನು ಕೊಡ್ತಾಳೆ ಅವಳು. ಆ ಟಂಗಡಿ ಅದನ್ನು ತಗೊಂತಾನೆ. ಅವನು ಆ್ಯಕ್ಚುಲಿ ಬೈ ನೇಚರ್ ಒಳ್ಳೆಯವನಾಗಿರ್ತಾನೆ, ಅವಳನ್ನು ರಕ್ಷಿಸುವುದಷ್ಟೇ ಅವನ ಜವಾಬ್ದಾರಿ ಅಥವಾ ಅವನ ಕೆಲಸ ಅಂತ ಅಂದ್ಕೊಂಡಿರ್ತಾನೆ. ಸೊ ಅಲ್ಲಿಂದ ಹೊರಟು ಹೋಗ್ತಾನೆ, ಹೋಗಿ ಮತ್ತೆ ಒಂದು ಮತ್ತೊಂದು ಕ್ಯಾಂಪ್ನಲ್ಲಿ ಹೋಗಿ ಸೇರ್ಕೊಳ್ತಾನೆ. ಆ ಕ್ಯಾಂಪ್ನಲ್ಲಿ ಸೇರ್ಕೊಳ್ಳೋಕೆ ಅವನಂತಾನೆ, ನಿನ್ನ ಸ್ಕಿಲ್ ಸೆಟ್ಟನ್ನು ನೋಡಬೇಕು, ನೀನು ಒಂದು ಸಲ ಫೈಟ್ ಮಾಡು, ನಮ್ಮವರಲ್ಲಿ ಯಾರಾದರೂ ಒಬ್ಬರ ಜೊತೆ ಫೈಟ್ ಮಾಡು ಅಂತ ಹೇಳ್ತಾನೆ ಆ ಗುರು ಕೂಡ. ಸೊ ಇವನು ಅವ್ರ ಜೊತೆ ಫೈಟ್ ಮಾಡ್ತಾನೆ, ಮೊದಲನೇ ಹೊಡೆತದಲ್ಲೇ ಅವ್ರನ್ನ ಸೋಲ್ಸ್ ಹಾಕ್ಬಿಡ್ತಾನೆ. ಇದರಿಂದ ಆ ಗುರುವಿಗೆ ಗೊತ್ತಾಗುತ್ತೆ ಇವನು ಅದ್ಭುತವಾದ ಟ್ರೈನ್ ಆಗಿರೋನು, ಜೊತೆಗೆ ಅದ್ಭುತವಾದ ಪೊಟೆನ್ಷಿಯಲ್ ಇರುವವನು, ಆ ಒಂದು ಆಸೆ ಇದೆ, ಒಂದು ಫೈಟರ್ನ ಎಲ್ಲ ಯೋಗ್ಯತೆ ಇದೆ ಅಂತ. ಸೊ ನಿಧಾನವಾಗಿ ಅವನಿಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಡೇ ಬೈ ಡೇ ಒಂದು ಅದ್ಭುತವಾದ ಫೈಟರ್ ಆಗಿ ಟಂಗಡಿ ಹೊರಹೊಮ್ಮತಾ ಇರ್ತಾನೆ. ಸೊ ಆ ಫೈಟರ್ನ ಮಾತುಗಳನ್ನೆಲ್ಲ ಕಲ್ತ್ಕೊಳ್ತಾ ಇರ್ತಾನೆ. ಮತ್ತೊಂದು ಸಂದರ್ಭದಲ್ಲಿ ಆ ಹುಡುಗಿ ಆ ಉಂಗುರವನ್ನು ಕೊಟ್ಟಂತಹ ಹುಡುಗಿ ಅವನಿಗೆ ಕಾಣ್ತಾಳೆ. ಸೊ ಹೋಗಿ ಆ ಉಂಗುರವನ್ನು ವಾಪಸ್ ಕೊಡ್ತಾನೆ, ನೀವು ಕೊಟ್ಟು ಉಂಗುರ ತಗೊಳ್ಳಿ ವಾಪಸ್ಸು ಅಂತ. ಅವಳಂತಳೆ ಇಲ್ಲ ನನಗೆ ಬೇಡ, ನೀ ಹಾಗೆ ಇಟ್ಕೊಂಡಿರು, ಅದರ ನಿಜವಾದ ಮಾಲೀಕ ಯಾರು ಅಂತ ನಿನಗೆ ಗೊತ್ತಾಗತ್ತೆ, ಅವಾಗ ನೀನು ಅದನ್ನು ಅವನಿಗೆ ಕೊಡ್ಬೋದು ಅಂತ ಹೇಳ್ತಾಳೆ. ಟಂಗಡಿಗೂ ಅವಳೊಂದು ರೀತಿಯ ಒಳ್ಳೆ ಫ್ರೆಂಡ್ಸ್ ತರ ಇರ್ತಾಳೆ. ಜೊತೆಗೆ ಅಲ್ಲೇ ಆ ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಕಾಂಪಿಟೇಷನ್ ನಡೆಯೋದಿರುತ್ತೆ. ಸೊ ಆ ಕಾಂಪಿಟೇಷನ್ ಕೂಡ ನಡೆಯುತ್ತೆ, ಅದರಲ್ಲಿ ಟಂಗಡಿ ಅದ್ಭುತವಾಗಿ ಫೈಟಿಂಗ್ ಮಾಡಿ ಸಾಕಷ್ಟು ಗೆಲುವನ್ನು ಕೂಡ ಪಡಿತಾನೆ. ಸೊ ಆ ಸಂದರ್ಭಕ್ಕೆ ಒಂದು ಲೆಟರ್ನ ಗುರು ಕೊಡ್ತಾನೆ, ಈ ಲೆಟರ್ನ ತಗೋ, ಇದರಲ್ಲಿ ನಿನಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಇದೆ, ಮುಂದಿನ ಗುರು ಅಥವಾ ನೀನು ಎಲ್ಲಿಗೆ ಹೋಗಬೇಕು ಅನ್ನೋದಿದೆ ಅಂತ. ಸೊ ಅದನ್ನು ಓದ್ಕೊಳ್ತಾನೆ. ಸೊ ಅಲ್ಲೆಲ್ಲವನ್ನು ಮುಗಿಸ್ಕೊಂಡು ಮತ್ತೆ ಹಾಗೆ ಮುಂದಿನ ಗುರುವನ ಹತ್ರ ಹೊಡ್ತಾನೆ. ಅಲ್ಲಿ ಇನ್ನೊಂದು ಗುರುವನ್ನು ಭೇಟಿ ಆಗ್ತಾನೆ. ಇಲ್ಲಿವರೆಗೂ ಅವನು ಬರೀ ಕೈಯಲ್ಲಿ ಫೈಟ್ ಮಾಡ್ತಾ ಇರ್ತಾನೆ, ಅವನಿಗೆ ಈ ಆಯುಧಗಳಿಂದ ಫೈಟ್ ಮಾಡೋದು ಗೊತ್ತಿರಲ್ಲ. ಅಲ್ಲಿ ಅವನಿಗೆ ಆಯುಧಗಳಿಂದ ಫೈಟ್ ಮಾಡೋದು ಹೇಗೆ ಅಂತ ಕಲಿಸ್ತಾರೆ. ಸೊ ಅದನ್ನು ಕೂಡ ಅವನು ಕಲ್ತ್ಕೊತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಆ ಗವರ್ನರ್ನ ಮಗನ ಕಡೆಯವರು ಅಲ್ಲಿ ಅಟ್ಯಾಕನ್ನು ಮಾಡ್ತಾರೆ. ಈ ಅಟ್ಯಾಕ್ನಲ್ಲಿ ಟಂಗಡಿಯ ಫ್ರೆಂಡ್ ಏನು ಬಂದಿದ್ನಲ್ಲ ಹುಡುಗ, ಅವನಿಗೆ ಏಟ್ ಆಗುತ್ತೆ. ಇದರಿಂದ ಸಿಟ್ಟುಕೊಂಡಂತಹ ಟಂಗಡಿ ಅವ್ರನ್ನೆಲ್ಲರನ್ನೂ ಹೊಡೆದು ಉಳಿಸ್ತಾನೆ. ಸೊ ತಕ್ಷಣದಲ್ಲಿ ಅವಳೆಲ್ಲರನ್ನೂ ಸೋಲಿಸಿ ಆ ಅಟ್ಯಾಕನ್ನು ಮಾಡಿದವ್ರದ್ದು ಗವರ್ನರ್ನ ಮಗನ ಅಂಕಲ್ ಆಗಿರ್ತಾನೆ. ಆ ಅಂಕಲ್ ಈ ಅಟ್ಯಾಕನ್ನು ಮಾಡಿಸಿರ್ತಾನೆ. ಸೊ ಅವನು ತಕ್ಷಣದಲ್ಲಿ ಆ ಹುಡುಗನನ್ನು ರಕ್ಷಣೆಯನ್ನು ಮಾಡಿಕೊಂಡು ಆ ಕುದುರೆ ಮೇಲೆ ಕೂರಿಸ್ಕೊಂಡು ಜೋರಾಗಿ ಅಲ್ಲೇ ಹತ್ತಿರದಲ್ಲಿರುವಂತಹ ಮತ್ತೊಂದು ಪ್ರಾಂತ್ಯಕ್ಕೆ, ಮತ್ತೊಂದು ಬಿಡಾರಕ್ಕೆ ಹೋಗ್ತಾನೆ. ಸೊ ಬಿಡಾರಕ್ಕೆ ಹೋಗಿ ಅಲ್ಲಿ ಹೆಲ್ಪನ್ನು ಕೇಳ್ತಾನೆ, ಬಟ್ ಯಾರೂ ಇವನಿಗೆ ಹೆಲ್ಪ್ ಮಾಡಲ್ಲ. ಸೊ ಯಾರೊಬ್ಬರು ಇವನ ಫ್ರೆಂಡ್ಸನ್ನು ಉಳಿಸ್ಲಿಕ್ಕೆ ಬರಲ್ಲ, ಇವನು ಅವ್ರ ಮೇಲೆಲ್ಲ ರೇಗಾಡ್ತಿರ್ತಾನೆ. ಬಟ್ ಒಬ್ಬ ವ್ಯಕ್ತಿ ಮಾತ್ರ ಬಂದು ತಾನು ಇವನನ್ನು ರಕ್ಷಿಸ್ತೀನಿ ಅಂತ ಹೇಳಿ ಅವನಿಗೆ ಮೆಡಿಸಿನನ್ನು ಮಾಡ್ತಾನೆ. ಸೊ ಅದರಿಂದಾಗಿ ಅವನ ಜೀವಕ್ಕೆ ಏನೋ ತೊಂದರೆ ಆಗದೆ ಅವನು ಬಚಾವಾಗ್ತಾನೆ. ಇದೇ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಒಂದು ಮಾತು ಕೊಡ್ತಾನೆ, ನನ್ನ ಫ್ರೆಂಡ್ಸನ್ನು ಉಳಿಸಿದ್ದಕ್ಕೋಸ್ಕರ ನೀನು ನನ್ನ ಕಡೆಯಿಂದ ನಿನಗೊಂದು ಕೆಲಸ ಆಗುತ್ತೆ, ಸೊ ನಾನು ನಿನಗೆ ಆಭಾರಿಯಾಗಿದ್ದೀನಿ, ಸೊ ನಿನ್ನ ಋಣ ನನ್ನ ಮೇಲಿದೆ ಅಂತ ತಿಳಿಸ್ತಾನೆ. ಸೊ ಅವನು ಅಲ್ಲಿಂದ ತಕ್ಷಣದಲ್ಲಿ ಆ ಕಾಪಾಡಿದಂತಹ ವ್ಯಕ್ತಿ ಹೊರಟು ಹೋಗ್ತಾನೆ. ಇವನು ಮಾತ್ರ ಹಾಗೆ ತನ್ನ ಮುಂದಿನ ದಿನಗಳನ್ನು ನಡೆಸ್ತಾನೆ ಇರ್ತಾನೆ. ಆ ಹುಡುಗಿ ಜೊತೆ ಮಾತಾಡ್ತಾ ಇರ್ತಾನೆ. ಅವಳಂತಾರೆ ಇಲ್ಲಿ ಸದ್ಯದಲ್ಲೇ ಒಂದು ದೊಡ್ಡ ಕಾಂಪಿಟೇಷನ್ ನಡೆಯೋದಿದೆ ಇಲ್ಲಿ ಹತ್ತಿರದ ಒಂದು ಹಳ್ಳಿಯಲ್ಲಿ, ಸೊ ನೀನು ಅದರಲ್ಲಿ ಪಾಲ್ಗೊಂಡು ಗೆಲ್ಲಬೇಕು,
ಸೊ ಅವಾಗ ನಿನಗೆ ಆ ಗವರ್ನರ್ಗೆ ಇಷ್ಟ ಆಗುತ್ತೆ. ಆ ಗವರ್ನರ್ ತುಂಬ ಪವರ್ಫುಲ್ ಗವರ್ನರು. ಸೊ ನಿನ್ನ ಲೈಫ್ ಟೈಮ್ ನೀನು ಅವ್ರ ಜೊತೆ ತುಂಬ ಚೆನ್ನಾಗಿರ್ಬೋದು, ನಿನ್ನ ಜೀವನಕ್ಕೂ ಒಂದು ಆಸರೆ ಆಗುತ್ತೆ ಅಂತ ಅವಳು ಹೇಳ್ತಾಳೆ. ಇವನಿಗೆ ಅದು ಹೌದು ಅನ್ಸುತ್ತೆ. ಅಲ್ಲಿ ಹೋಗ್ತಾನೆ, ನೋಡಿದ್ರೆ ಸೀನ್ನ ಫಸ್ಟಲ್ಲಿ ಅವನು ಫೈಟ್ ಮಾಡಿ ಸೋತಂತಹ ವ್ಯಕ್ತಿ ಜೊತೆನೇ ಇವನಿಗೆ ಮತ್ತೊಂದು ಸಲ ಫೈಟ್ ಇರುತ್ತೆ. ಬಟ್ ಇವಾಗ ಇವನು ಅದ್ಭುತ ಸ್ಕಿಲ್ ಆಗಿ ಕಲ್ತಿರೋದ್ರಿಂದ ಅವನನ್ನು ಸುಲಭದಲ್ಲಿ ಸೋಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಂತ ಹಂತದಲ್ಲಿ ಅದ್ಭುತವಾದ ಸ್ಕಿಲ್ ಸೆಟ್ಟಿಂದ ಅವನನ್ನು ಸೋಲ್ಸಾಕ್ತಾನೆ. ಅವನನ್ನು ಸೋಲಿಸಿದಾಗ ಅಲ್ಲೇ ಗವರ್ನರ್ ಜಾಗದಲ್ಲಿ ಕೂತಂತಹ ವ್ಯಕ್ತಿ ಬಂದು ನಿಲ್ತಾನೆ ಎದುರುಗಡೆಯಲ್ಲಿ, ಇಲ್ಲಿರುವ ಎಲ್ಲರ ಹತ್ರ ಹೋಗಲಿಕ್ಕೆ ಅಂತ ಹೇಳ್ತಾನೆ. ಸೊ ಇನ್ನೇನು ಅವನನ್ನು ಅವನ ಗೆದ್ದು ನಿಂತಿರ್ತಾನೆ, ಟೆಂಗಡಿ ಆ ಆಕಾರದಲ್ಲಿ ನಿಂತಿರ್ತಾನೆ. ಒಂದಷ್ಟು ಜನ ಅಲ್ಲಿ ದಾಳಿಯನ್ನು ಮಾಡ್ತಾರೆ. ದಾಳಿಯನ್ನು ಮಾಡಿ ಅಲ್ಲಿರುವ ಗವರ್ನರ್ಗೆ ಕೂಡ ಏಟಾಗುತ್ತೆ, ಎಲ್ಲರ ಜೊತೆ ಫೈಟ್ ನಡೀತಿರುತ್ತೆ. ಟೊಂಗಡಿ ಅವ್ರ ವಿರುದ್ಧ ಹೋರಾಟ ಮಾಡಿ ಕೊನೆಯಲ್ಲಿ ಒಂದು ಗನ್ನನ್ನು ಹಿಡಿದು ಆ ಪಾಯಿಂಟನ್ನು ಅವನ ಹಣೆಯಲ್ಲಿಟ್ಟು ನಿಲ್ತಾನೆ. ಹಣೆಯಲ್ಲಿ ನಿಂತಾಗ ಗೊತ್ತಾಗುತ್ತೆ ಆ ವ್ಯಕ್ತಿ ಮತ್ತಾರೋ ಅಲ್ಲ, ಆ ಫ್ರೆಂಡನ್ನು ಸೇವ್ ಮಾಡಿದವನೇ ಆಗಿರ್ತಾನೆ. ಅವನ ಹೆಸರು ರನ್ ಅಂತ ಆಗಿರುತ್ತೆ. ಆ ರನ್ನು ಅವನ ಫೇವರ್ ಇರೋದ್ರಿಂದ, ಅವನ ಋಣ ಟಂಗಡಿಯ ಮೇಲೆ ಇರೋದ್ರಿಂದ ಅವನಂತಾನೆ, ನಾನು ನಿನ್ನನ್ನು ಸಾಯಿಸೋಕ್ಕಾಗಲ್ಲ, ನೀನೇ ನನ್ನನ್ನು ಸಾಯಿಸ್ಬಿಡು, ನಾನು ಸಾಯ್ಲಿಕ್ಕೆ ರೆಡಿ ಇದ್ದೀನಿ, ಸೊ ನೀನು ಯಾಕಂದ್ರೆ ನನಗೆ ಸಹಾಯ ಮಾಡಿದೀಯ ಅಂತ. ಅವನು ಆ ಟ್ರಿಗರ್ನ ಒತ್ತಾನೆ, ಬಟ್ ಅದರಿಂದ ಬುಲೆಟ್ ಹಾರಲ್ಲ. ಅವಾಗ ಅವನು ಹೇಳ್ತಾನೆ, ಇದು ನಾನು ನಿನಗೆ ಮಾಡಿದ ಪರೀಕ್ಷೆ ಅಂತ. ವಾಸ್ತವವಾಗಿ ಆ ಇಡೀ ಪ್ರಾಂತ್ಯದ ಗವರ್ನರ್ ಈ ರನ್ ಎನ್ನುವಂತಹ ವ್ಯಕ್ತಿನೇ ಆಗಿರ್ತಾನೆ. ಅವನಿಗೊಂದು ನಿಷ್ಠಾವಂತ ನಾಯಕ ಬೇಕಾಗಿರ್ತಾನೆ. ಟಂಗಡಿ ಹತ್ರ ಹೇಳ್ತಾನೆ, ಸೊ ನೀನು ನನ್ನ ಸೈನ್ಯಾಧಿಪತಿ ಆಗಿರಬೇಕು, ನಾವು ಮುಂದೆ ಎಷ್ಟೋ ರಾಜ್ಯಗಳನ್ನು ಪ್ರಾಂತ್ಯಗಳನ್ನು ವಶಪಡಿಸ್ಕೊಳ್ಳೋಣ ಅಂತ. ಬಟ್ ಟಂಗಡಿ ಅಂತಾನೆ, ಇಲ್ಲ ನಾನು ಯಾರದೇ ಕೈ ಕೆಳಗಡೆ ಇದಕ್ಕೆ ಇಷ್ಟಪಡಲ್ಲ ಅಂತ. ಅವಾಗ ರನ್ ಅಂತಾನೆ, ನನ್ನ ಜೊತೆ ಫೈಟ್ ಮಾಡು, ನಾನು ನೀನು ಫೈಟ್ ಮಾಡಿದಾಗ ಯಾರು ಗೆಲ್ತಾರೋ ಅವರು ಹೇಳಿದ ಮಾತೇ ನಡೆಯುತ್ತೆ, ಅವರಿಗೆ ಜೀವನ ಪರ್ಯಂತ ಆಭಾರಿ ಆಗಿರಬೇಕು ಅಂತ. ಇದಾಗಿ ನೆಕ್ಸ್ಟ್ ಸೀನ್ ಕಾಣುತ್ತೆ. ಸೊ ನೆಕ್ಸ್ಟ್ ಸೀನ್ನಲ್ಲಿ ಟಂಗಡಿ ಒಂದು ಸೈನ್ಯದ ಸೈನ್ಯಾಧಿಕಾರಿಯಾಗಿ ನಿಂತಿರ್ತಾನೆ. ಅಂದರೆ ಇದರ ಅರ್ಥ ಆ ಫೈಟ್ನಲ್ಲಿ ಅವನು ಸೋತಿರ್ತಾನೆ, ರನ್ ಗೆದ್ದಿರ್ತಾನೆ. ಸೊ ರನ್ ಗೆದ್ದಿರೋ ಕಾರಣದಿಂದ ಅವನು ಇಡೀ ಸೈನ್ಯವನ್ನು ಟಂಗಡಿ ಸೈನ್ಯಾಧಿಪತಿಯಾಗಿ ನಡೆಸ್ತಾ ಇರ್ತಾನೆ. ಹೀಗೆ ಅವರು ಸಾಕಷ್ಟು ಪ್ರಾಂತ್ಯಗಳನ್ನು ಕೂಡ ವಶಪಡಿಸ್ಕೊಳ್ತಾರೆ. ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.